ಇಲ್ಲಿ ಅರ್ಜುನ ಕೃಷ್ಣನನ್ನ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಾಣಂ ಕೃಷ್ಣ ಪುನಃ ಯೋಗಂ ಚ ಶಂಶಸಿ ಯತ್ ಶ್ರೇಯಃ ಏತಯೋಃ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಅಂದರೆ ಕೃಷ್ಣ, ಒಮ್ಮೆ ಹೋರಾಡು ಅಂತೀಯ, ಇನ್ನೊಮ್ಮೆ ಕರ್ಮ ಸನ್ಯಾಸ ಮಾಡು ಅಂತಿ. ಒಂದು ವೇಳೆ ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಾಗ ಮಾಡುವುದಾದರೆ ನೀನು ಹೋರಾಡು ಅನ್ನೋದಕ್ಕೆ ಅರ್ಥನೇ ಇಲ್ವಲ್ಲಪ್ಪ. ಒಂದು ಕಡೆ ತ್ಯಾಗ ಮಾಡು ಅಂತೀಯ, ಹೋರಾಡು ಅಂತೀಯ, ಇದರಲ್ಲಿ ಯಾವುದು ನನಗೆ ಶ್ರೇಯಸ್ಕರ? ದಯವಿಟ್ಟು ಅದನ್ನು ಹೇಳಪ್ಪ. ಇದು ನೋಡಿ, ಈ ಪ್ರಶ್ನೆಗಳು ಯಾವಾಗ ಬರ್ತಾವೆ ನೋಡಿ. ಏ ಆಯ್ತಪ್ಪ, ನೀನು ಹೇಳಿದೀಯಾ, ನೀನು ಹೇಳೋದು ಹೇಳಿದೀಯಾ, ನಾನು ನನಗೆ ಬೇಕಾದ ನಿರ್ಧಾರ ತೊಗೊಂಡ್ಬಿಡ್ತೀನಿ ಅಂತ ಅರ್ಜುನ ಹೇಳಿಲ್ಲ. ನೋಡಿ, ಶರಣಾಗತಿ ಹೇಗಿರುತ್ತೆ ಅಂದರೆ, ಕರ್ಮ ಸನ್ಯಾಸವೋ ಅಥವಾ ಕರ್ಮಯೋಗವೋ, ಅಯ್ಯ ಕೃಷ್ಣ ಎರಡೂ ಹೇಳ್ತಿದ್ದೀಯಪ್ಪ, ನನಗೆ ಅರ್ಥವಾಗ್ತಿಲ್ಲಯ್ಯ, ಒಂಚೂರು ಬಿಡಿಸಿ ಹೇಳು, ಇದರಲ್ಲಿ ಯಾವುದು ನನಗೋಳಿತು ಅಂದರೆ, ಶರಣಾಗತಿ ಉತ್ಕೃಷ್ಟತೆಯ ಶರಣಾಗತಿ ಇದು. ಶರಣಾದರೆ ಹೀಗೆ ಶರಣಾಗಬೇಕು. ಈಗ ಯಾರು ಒಂದು ಸಲಹೆ ಕೇಳ್ತೀರ ಎಲ್ಲೋ ಒಂದು ಕಡೆ, ಯಾರೋ ತಂದೆ ತಾಯಿನೋ ಹಿರಿಯರನ್ನೋ ಯಾರೋ ಗುರುಗಳನ್ನೋ ಯಾರನ್ನೋ ಕೇಳ್ತೀರಿ, ಎರಡು ಆಪ್ಷನ್, ಹಂಗೆ ಹೋಗು ಹೋಗಬೇಡ ಅಂತ ಏನೋ ಇರುತ್ತೀಗ. ಒಂದು ಹೆಣ್ಣು, ನನ್ನ ಗಂಡ ಈ ರೀತಿ ಹೊಡಿತಾನೆ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ನೀಚ, ನನ್ನ ಗಂಡ ಬೇಜವಾಬ್ದಾರಿ ಮನುಷ್ಯ, ಅವನು ರಾಕ್ಷಸ ಗುಣ ಇರತಕ್ಕಂಥವನು, ಹೀಗಿದ್ಬೇಕಾದ್ರೆ ನನಗೊಂದು ಮಗು ಇದೆ, ಮನೆಗೆ ತಂದಾಗ್ತಾನೆ, ಆದರೆ ಕೆಟ್ಟ ದಾರಿಯಲ್ಲಿದ್ದಾನೆ, ಏನು ಮಾಡಲಿ? ಈಗ ಗುರುಗಳು ಹೇಳ್ತಾರೆ, ನೋಡವ್ವ ಈಗ ದಾಂಪತ್ಯ ಜೀವನ ಒಂದು 10-15-20 ವರ್ಷ ಬಂದುಬಿಟ್ಟಿದೆಯಾ, ಒಂದು ಮಗು ಬೇರೆ ಇದೆ, ದೊಡ್ಡಾಗಿದೆ, ಆಲ್ರೆಡಿ ಮಗು ಬೆಳೆದು ನಿಂತಿದೆ, ಈಗ ನೀನು ಬಿಟ್ಟು ಎಲ್ಲಿಗೆ ಹೋಗ್ತೀಯವ್ವ? ಇದು ಒಂದು. ಇನ್ನೊಂದು, ಏ ಬಿಟ್ಬಿಡವ್ವ, ಇಂಥವನ ಜೊತೆ 100 ವರ್ಷ ಬದುಕೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಒಂದು ಮಗುನ ಸಾಕೊಂಡು ನೀನು ನಿನ್ನ ಜೀವನ ನೋಡಿಕೊಳ್ಳವ. ಅರೆ ಎರಡೂ ಹೇಳಿದ್ರಿ ಗುರುಗಳೇ, ಎರಡು ಹೇಳಿದ್ರಿ ಸರಿ, ಇದರಲ್ಲಿ ಯಾವುದು ನನಗೆ ಒಳ್ಳೇದು ಅಂತ ಸಹಜವಾಗಿ, ಇದು ಉದಾಹರಣೆ ಕೊಟ್ಟೆ ಅಷ್ಟೇ. ಒಬ್ಬ ವಿದ್ಯಾರ್ಥಿಗಾಗಿರ್ಬೋದು, ಏ ಚೆನ್ನಾಗಿ ಓದೋ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಕೆಲಸ ತಗೊಳ್ಬೇಕು, ಇದು ಒಂದು. ಅಯ್ಯೋ ಓದಿ ಯಾರು ಉದ್ಧಾರ ಆಗಿರು, ಬಾರೋ ತೆಗಿ, ಬಾರೋ ಅಲ್ಲಿ ಕೆಲಸ ಮಾಡೋಣ, ಬಾರೋ ಯಪ್ಪ, ಎರಡು ಹೇಳ್ತಿದೆಯಲ್ಲೋ, ಯಾವ್ದಾರು ಒಂದೇಳು, ಓದಿ ಯಾರು ಉದ್ಧಾರ ಆಗಿರಿ ಅಂತ ಹಿಂಗಾರ ಹೇಳು, ಇಲ್ಲ ಏ ಓದೋ ಚೆನ್ನಾಗಿ ಅಂತ ಹಿಂಗಾರ ಹೇಳು, ಇನ್ನು ಎರಡು ಹೇಳಿ ನಾನು ಯಾವ್ದು ತಗೊಳ್ಳಿ ಅಂತ. ಇಲ್ಲ ಅರ್ಜುನನಿಗೂ ಹಿಂಗೆ ಆಗಿರೋದು. ಯಪ್ಪ ಕೃಷ್ಣ, ಈಗ ಸನ್ಯಾಸ ಅಂದರೆ, ಈಗ ಸನ್ಯಾಸ ಅಂದರೆ ಕೃಷ್ಣ ಅರ್ಜುನ ಅಂದ್ಕೊಂಡಿರೋದು ಯುದ್ಧ ಮಾಡುವುದನ್ನು ಬಿಟ್ಟು ಬಿಡಯ್ಯ ಅಂತ ಕೃಷ್ಣ ಹೇಳ್ತಿದ್ದಾನೆ ಅಂತ ಅರ್ಜುನ ಭಾವಿಸಿದ್ದಾನೆ. ಕರ್ಮ ಸನ್ಯಾಸ ಮಾಡು ಅಂತೀಯ, ಈ ಕಡೆ ಹೋರಾಡು ಅಂತೀಯ, ಇದರಲ್ಲಿ ಯಾವುದು ಒಳಿತು ಅದನ್ನು ಹೇಳು. ಈಗ ಯುದ್ಧ ಅಂದ್ರೇ ಸರ್ವನಾಶ, ಯುದ್ಧ ಅಂದ್ರೇ ದ್ವೇಷ, ಯುದ್ಧ ಅಂದ್ರೇ ಅಲ್ಲಿ ರಾಗ ದ್ವೇಷ ಕಾಮ ಕ್ರೋಧ ಅಥವಾ ಸಿಟ್ಟು ಎಲ್ಲವೂ ಹೆಚ್ಚಾಗಿರುವಂತಹ ಜಾಗ ಅಲ್ವಾ. ಸೊ ಗೆಲ್ಲಬೇಕು, ಎಲ್ಲಿ ಸೋತು ಬಿಡ್ತೀನಿ ಅನ್ನೋ ಭಯ ಇರುತ್ತೆ, ಗೆಲ್ಲಬೇಕು ಅನ್ನೋ ಹಠ ಇರುತ್ತೆ, ಇದೆಲ್ಲ ಸೇರಿರುತ್ತೆ ಹೋ ಆ ಯುದ್ಧ ಅಂದಾಗ. ಆದರೆ ಕೃಷ್ಣ ಹೇಳ್ತಾನೆ, ದ್ವಂದ್ವತ್ಯಾಗದಿಂದ ಯುದ್ಧ ಮಾಡು, ದ್ವಂದ್ವ ಇರಬಾರ್ದು. ನಾವು 4ನೇ ಅಧ್ಯಾಯದಲ್ಲೂ ನೋಡಿದು, ದ್ವಂದ್ವತೆ ಬೇಡ, ಏಕ ಮನಸ್ಸಿನಿಂದ ದ್ವಂದ್ವತೆ ಇಲ್ಲದೆ, ಯಾವುದೇ ದೊಡ್ಡ ಫಲಾಪೇಕ್ಷೆಗಳ ನಿರೀಕ್ಷೆ ಇಲ್ಲದೆ ಅಥವಾ ಫಲದ ನಿರೀಕ್ಷೆ ಇಲ್ಲದೆ ನೀನು ನಿನ್ನ ಕೆಲಸವನ್ನು ಮಾಡು ಅಂತ ಕೃಷ್ಣ ಎಂದು ಹೇಳಿದ್ದಾನೆ. ಮತ್ತು ಅರ್ಜುನನಿಗೆ ಅಲೆ ಗೊಂದಲ, ಅಲ್ಲಪ್ಪ ನೀನು ದ್ವಂದ್ವಾತೀತವಾಗಿ ಯುದ್ಧ ಮಾಡು ಅಂತ, ಅದು ಹೇಗೆ ಸಾಧ್ಯ? ಕರ್ಮ ಸನ್ಯಾಸವೂ ಇರಬೇಕು, ಕರ್ಮಯೋಗವೂ ಇರಬೇಕು, ಹೀಗೆ ನಾನು ಕರ್ಮವನ್ನು ಮಾಡುವುದು ಹೇಗೆ? ನೋಡಿ, ಇದೊಂದು ಅದ್ಭುತವಾದ ಪ್ರಶ್ನೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕರ್ಮ ಸನ್ಯಾಸವೂ ಇರಬೇಕು, ಕರ್ಮಯೋಗವೂ ಇರಬೇಕು, ಇವೆರಡೂ ಇರಬೇಕು ನಾವು ಕರ್ಮವನ್ನು ಮಾಡುವ ಸಮಯದಲ್ಲಿ. ನೋಡಿ, ಯುದ್ಧ ಅಂದ ಮೇಲೆ ರಾಗದ್ವೇಷ ಇದ್ದೇ ಇರುತ್ತೆ, ಈ ಕಾರಣದಿಂದ ಕೃಷ್ಣನ ಮಾತು ನಮಗೆ ಖಚಿತವಾಗಿ ಅರ್ಥವಾಗಲ್ಲ.
ಅಲ್ಲಪ್ಪ ನೀನು ಯಾರ ಮೇಲೂ ದ್ವೇಷ ಮಾಡಬೇಡ, ಗೆಲ್ಲಬೇಕು ಅನ್ನೋ ಹಠ ಬೇಡ, ಸೋಲ್ತೀನಿ ಅನ್ನೋ ಭಯ ಬೇಡ, ಅವರನ್ನೆಲ್ಲ ಕೊಂದು ಬಿಡಬೇಕು, ಅವ್ರ ರಾಜ್ಯ ನಾನು ಪಡ್ಕೊಂಡ್ಬಿಡ್ಬೇಕು ಅನ್ನೋ ಯಾವ ಆಸೆಯೂ ಬೇಡ, ನೀನು ಸುಮ್ಮನೆ ನಿನ್ನ ಪಾಲಿನ ಕರ್ತವ್ಯ ಮಾಡು ಅಂತ ಹೇಳ್ತಿದ್ದಾನೆ. ಅರೇ ಯುದ್ಧ ಅಂದರೆ ಹೆಂಗೆ, ನಾನು ಅವ್ರನ್ನ ಸೋಲಿಸ್ಬೇಕು ಅನ್ನೋ ಆಸೆ ಇಲ್ಲದೇನೆ ಹೆಂಗೆ ಯುದ್ಧ ಮಾಡೋದು, ಅವರನ್ನ ನಾನು ಹೊಡಿಬೇಕು ಅಥವಾ ಅವ್ರನ್ನ ಕೊಲ್ಲಬೇಕು, ಅವರ ಆಸ್ತಿ ನಮಗೆ ಬೇಕು ಅಥವಾ ಅವ್ರ ಸಾಮ್ರಾಜ್ಯ ನನಗೆ ಬೇಕು, ಈ ಭಾವನೆಯಿಂದಲೇ ಯುದ್ಧಗಳು ಶುರುವಾಗುತ್ತವೆ ಮತ್ತು ಯುದ್ಧಗಳು ಮುಂದುವರಿಯುತ್ತವೆ ಕೂಡ. ಇದು ಇಲ್ಲದೆ ಹೇಗೆ ಯುದ್ಧ ಮಾಡೋದು ಅಂತ ಇದು ಅರ್ಜುನನ ಪ್ರಶ್ನೆ. ಅದಕ್ಕೆ ಭಗವಂತ ವಾಸುದೇವನ ಉತ್ತರ ಏನಿತ್ತು, ಭಗವಾನ್ ಉವಾಚ ಅಂದರೆ ಅಧ್ಯಾಯ 5 ಶ್ಲೋಕ 2 ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ. ಮತ್ತು 2-3 ಇವೆರಡು ಶ್ಲೋಕಗಳು ಒಂದೇ ಬಳಿ ಒಂದೇ ರೀತಿ ಅಥವಾ ಒಂದೇ ಹತ್ರ ಬರ್ತವೆ. ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗ ಚ ನಿಹಿ ಶ್ರೇಯಸ ಕರೌ ಉಭೌ ತಯೋಹ ತೂ ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ಇದು 2 ಶ್ಲೋಕ. ಹಾಗೆ ಮುಂದುವರೆದು 3 ಶ್ಲೋಕದಲ್ಲೂ ಕೃಷ್ಣ ಹೇಳ್ತಾನೆ, ಜ್ಞೇಯ ಸ ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವ ಹೀ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಇಲ್ಲಿ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಉತ್ತರ ಒಗಟಿನ ಥರ ಇದೆ ನೋಡಿ. ಈ ಶ್ಲೋಕವನ್ನು ಎಚ್ಚರಿಕೆಯಿಂದ ಬಿಡಿಸಬೇಕು ಅಂತ ದೊಡ್ಡವರು ಹೇಳ್ತಾರೆ, ಇಲ್ಲಾಂದರೆ ಇದು ಮತ್ತೆ ಗೊಂದಲ ಆಗಿಬಿಡುತ್ತೆ. ಹೇಗೆ ಬಿಡಿಸುವುದು ನೋಡಿ, ಇಲ್ಲಿ ಹೇಳುವ ಸನ್ಯಾಸ ಇದೆಯಲ್ಲ, ಈ ಕರ್ಮ ಸನ್ಯಾಸ ಅಂತ ಕೃಷ್ಣ ಏನು ಹೇಳ್ತಿದ್ದಾನಲ್ಲ, ಈ ಸನ್ಯಾಸ ಅಂದರೆ ಈ ಕಾಡಲ್ಲಿ ಹೋಗಿ ಸನ್ಯಾಸಾಶ್ರಮವನ್ನು ಪಾಲಿಸೋದಿದೆಯಲ್ಲ, ಕೃಷ್ಣ ಮಾತಾಡ್ತಿರೋದು ಆ ಸನ್ಯಾಸದ ಬಗ್ಗೆ ಅಲ್ಲ. ಸನ್ಯಾಸಕ್ಕೆ ಕೃಷ್ಣ ಹೊಸ ಅರ್ಥವನ್ನು ಕೊಟ್ಟ. ನೋಡಿ, ಕೃಷ್ಣಾವತಾರದ ವಿಶೇಷತೆ ಏನು ಗೊತ್ತೇನು, ಆ ಕೃಷ್ಣಾವತಾರಕ್ಕಿಂತ ಹಿಂದೆ ಸತ್ಯ ಅಂದರೆ ಸತ್ಯ, ಸುಳ್ಳು ಅಂದರೆ ಸುಳ್ಳು, ಇದು ಧರ್ಮ ಹಿಂಗಿರುತ್ತೆ, ಅಧರ್ಮ ಹಿಂಗಿರುತ್ತೆ, ಸನ್ಯಾಸ ಹಿಂಗಿರುತ್ತೆ, ಗೃಹಸ್ಥಾಶ್ರಮ ಹಿಂಗಿರುತ್ತೆ. ಅದು ಗೃಹಸ್ಥಾಶ್ರಮ ಅಂದರೆ ಭೋಗದಲ್ಲಿ ಹೆಂಡತಿ ಮಕ್ಕಳು ಗಂಡ ಆಸ್ತಿ ಅಂತಸ್ತು ಕಾರು ಬಂಗಲೆ, ಇದು ಗೃಹಸ್ಥರಾಗಿ ಬದುಕುವುದು. ಇನ್ನು ಸನ್ಯಾಸಿಗಳು ಅಂದರೆ ಮನೆಯಲ್ಲಿ ಸಂಸಾರಿಗಳಾಗಿ ಸನ್ಯಾಸಿಗಳಂತೆ ಇರ್ತೀನಿ ಅಂತ ಇಲ್ಲ, ಅಲ್ಲಿ ಕಾಡ್ಗೆ ಹೋಗಬೇಕು, ಇಲ್ಲ ಮಠಮಾನ್ಯಗಳನ್ನು ತಕ್ಕೊಂಡು ಲೌಕಿಕವಾದ ಸಂಸಾರದಿಂದ ದೂರವಿದ್ದು ರಾಗದ್ವೇಷಾದಿಗಳನ್ನು ಮಮಕಾರ ಅಹಂಕಾರಗಳನ್ನು ತ್ಯಜಿಸಿ ತನ್ನ ಬದುಕನ್ನು ಲೋಕಕ್ಕೆ ಮುಡಿಪಾಗಿಡುವುದು ಅಥವಾ ಜ್ಞಾನವನ್ನು ಅರ್ಜನೆ ಮಾಡುವುದು, ಆ ಜ್ಞಾನವನ್ನು ಲೋಕಕ್ಕೆ ಕೊಡ್ತಕ್ಕಂಥದ್ದು, ಇದು ಸನ್ಯಾಸ. ಆದರೆ ಕೃಷ್ಣ ಬಂದ ಮೇಲೆ ಎಲ್ಲವೂ ಬೇರೆ ರೀತಿಯಾಗೋಯಿತು. ಈಗ ನಾನು ಪೂರ್ವದಲ್ಲಿ ಹೇಳಿದ್ದೆ, ನಿಮ್ಮ ಈಗ ರಾಮನ ಕಾಲದಲ್ಲಿ ಏನಿತ್ತು, ಸುಳ್ಳು ಹೇಳಿದ್ರೆ ಅದು ಸುಳ್ಳು, ಸತ್ಯ ಹೇಳಿದ್ರೆ ಅದು ಸತ್ಯ, ಅದರ ಉದ್ದೇಶ ಏನು, ಅದರ ಪರಿಣಾಮ ಏನು, ಅದ್ಯಾವುದು ಮುಖ್ಯ ಅಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ನಿನ್ನ ಒಂದು ಸುಳ್ಳಿನಿಂದ ಅನೇಕ ಜನರಿಗೆ ಉಪಕಾರವಾಗುತ್ತೆ, ಅಥವಾ ನೀನು ಹೇಳುವ ಒಂದು ಸುಳ್ಳಿನಿಂದ ಧರ್ಮವಂತರ ರಕ್ಷಣೆಯಾಗುತ್ತೆ ಅಂದರೆ ಆ ಸುಳ್ಳು ಸತ್ಯವೇ ಹೌದು ಅಂತ ಕೃಷ್ಣ. ಅಂದರೆ ಸತ್ಯ ಧರ್ಮ ಇದಕ್ಕೆಲ್ಲ ಕೃಷ್ಣ ಹೊಸ ವ್ಯಾಖ್ಯಾನವನ್ನು ಕೊಟ್ಟ ಅಂತ. ಹಾಗೆ ಇಲ್ಲೂ ಕೂಡ ಸನ್ಯಾಸ ಅಂದರೆ ಓಕೆ, ಆ ಕಾಡಲ್ಲಿ ಹೋಗಿ ಬದುಕೋದು ಅಥವಾ ಕಮಂಡಲಗಳನ್ನು ಹಿಡಿದು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಲೌಕಿಕತೆಯಿಂದ ದೂರವಿದ್ದು ನಾಡಿನಿಂದ ದೂರವಿದ್ದು ಕಾಡಿನಲ್ಲಿ ಬದುಕುವುದು ಒಂದು ಸನ್ಯಾಸರ ಅನ್ನು ಸನ್ಯಾಸ ಅಂತ. ಇಲ್ಲಿ ಕೃಷ್ಣ ಅದಕ್ಕೂ ಹೊಸ ವ್ಯಾಖ್ಯಾನ ಕೊಡ್ತಿದ್ದಾನೆ ನೋಡಿ. ಕೃಷ್ಣ ಹೇಳ್ತಾನೆ, ನೀವು ಸಂಸಾರದಲ್ಲಿ ಇರ್ರಪ್ಪ, ನೀನು ಯುದ್ಧ ಮಾಡು, ನೀನು ಸಂಸಾರದಲ್ಲೇ ಇರು. ಆದರೆ ಕೃಷ್ಣ ಹೇಳ್ತಿದ್ದಾನೆ, ಯಾರು ರಾಗದ್ವೇಷವನ್ನು ದಾಟಿ ನಿಲ್ತಾನೋ ಅವನು ಸನ್ಯಾಸಿ ಅಂತ. ಇದು ನೀವು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಈಗ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಏನೋ ಒಂದು ತಪ್ಪು ಮಾಡಿಬಿಟ್ರಪ್ಪ, ನಿಮಗೂ ಏನು ಅನಿಸ್ಬಿಡ್ತು, ಹಿಡ್ಕೊಂಡು ತಲೆ ಗುಂಜಾಡ್ ಕಪಾಳು ಕೊಡ್ದು ಅಲ್ಲೆಲ್ಲ ಮುರಿದು ಒಟ್ಟವಳಿ ಕಳಿಸ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಆಗಿ ರಾಗದ್ವೇಷಗಳನ್ನು ಕೋಪಗಳನ್ನು ತಡೆದಿಡುವ ಬುದ್ಧಿ, ತಡೆದಿಡುವ ಶಕ್ತಿ, ತಡೆದಿಡುವ ಸಹನಿ ಯಾರಿಗಿದೆಯೋ ಅವನೇ ಸನ್ಯಾಸಿ ಅಂತ. ಅಂದರೆ ಕೋಪ ಬಂದ ತಕ್ಷಣ ಒಡೆಯೋನಿದ್ದಾನಲ್ಲ ಅವನು ಸಂಸಾರಿ,
ಕೋಪ ಬಂದರೂ ಅದನ್ನು ಅಯ್ಯೋ ಈ ಕೋಪದಿಂದ ಬರೀ ಸಂಕಟವೇ ಅಪ್ಪ, ಬರೀ ದುಃಖವೇ ಅಪ್ಪ, ಬರೀ ಅನಾಹುತವೇ ಅಪ್ಪ, ಅದಕ್ಕೆ ನಾನು ಕೋಪವನ್ನು ಕಾರ್ಯರೂಪಕ್ಕೆ ತರಲ್ಲ ಅಂತ ಯಾರೂ ಅದನ್ನು ಮನಸ್ಸೊಳಗಡೆಯೇ ಅರಿವಿಟ್ಟುಕೊಳ್ತಾನೆ ಅಥವಾ ಮನಸ್ಸೊಳಗಡೆಯೇ ಆ ಕಾಮ ಕ್ರೋಧಗಳನ್ನು ರಾಗದ್ವೇಷಗಳನ್ನು ಸಂಹರಿಸಿಕೊಳ್ತಾನಲ್ಲ ಆ ಮಟ್ಟಿನ ಮನೋ ನಿಗ್ರಹ ಇರತಕ್ಕಂಥವನೇ ಸನ್ಯಾಸಿ. ನಾನು ಕಮಂಡಲಗಳನ್ನು ಹಿಡಿದು ಕಾವಿ ಬಟ್ಟೆಯನ್ನು ಧರಿಸಿ ನಾನು ಸನ್ಯಾಸಿಯಿಂದ ಹೇಳಿಕೊಂಡು ಯಾರಾದರೂ ಒಂದು ಮಾತು ಅಂದ್ಬಿಟ್ರೆ ಬಾಯಿಗೆ ಬಂದು ನಮ್ಗೆ ಬೈಕೊಂಡು ಕೂತ್ಕೊಂಡ್ರೆ ಅದು ಸನ್ಯಾಸ ಆಗುತ್ತಾ? ಇಲ್ಲ, ನೀವು ಸಂಸಾರದಲ್ಲೇ ಇರಿ, ನೀವು ಲೋಕದ ಜಂಜಾಟದ ಒಳಗಡೆನೆ ಇರಿ. ಆದರೆ ಲೋಕ ನಿಮ್ಮನ್ನು ಪ್ರಚೋದಿಸುತ್ತೆ, ಕೋಪ ಬರಿಸುತ್ತೆ, ನಿಮಗೆ ದುಃಖ ತರಿಸುತ್ತೆ. ಅದು ಯಾವುದಕ್ಕೂ ನೀವು ಪ್ರತಿಕ್ರಿಯೆ ನೀಡದೆ ಭಗವಂತ ಎಲ್ಲವೂ ನಿನಗೆ ಬಿಟ್ಟಿದ್ದಪ್ಪ, ನಾನು ಧರ್ಮ ಪಾಲಿಸ್ತೀನಿ, ನನ್ನನ್ನು ಹೀಯಾಳಿಸುವ, ನನ್ನನ್ನು ಕೆಟ್ಟ ರೀತಿಯಲ್ಲಿ ನಿಂದಿಸುವ ಅಥವಾ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳುವ ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಮಾಡುವ ಇದು ಯಾವುದಕ್ಕೂ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ. ಯಾಕೆ? ನನಗೆ ಅರ್ಥವಾಗಿದೆ, ಕೊಚ್ಚೆ ಮೇಲೆ ಕಲ್ಲು ಎಸೆದ್ರೆ ಒಂದು ಆ ಕೊಚ್ಚೆ ನನಗೂ ಬೀಳುತ್ತೆ ಅಥವಾ ಆ ಕಡೆ ಹೋಗ್ತಿರೋನಿಗೂ ಬೀಳುತ್ತೆ. ಅದರಿಂದ ದೇಹ ಅಂತೂ ಶುದ್ಧವಾಗಲ್ಲ, ಮನಸ್ಸಂತೂ ಶುದ್ಧವಾಗಲ್ಲ. ಹಾಗಾಗಿ ಕೊಚ್ಚೆಯ ಬುದ್ಧಿಯನ್ನು ತೋರಿಸುವ ಯಾವುದೇ ಜನರಿಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗುವುದೇ ದೊಡ್ಡ ಮೂರ್ಖತನ ಅಂತ ನಾವೇನು ಅಂದ್ಕೊಂಬಿಡ್ತೀವಿ. ಅಯ್ಯೋ ಅವನು ನನ್ನ ಬಗ್ಗೆ ಏನೇನು ಅಂತವನೆ, ನಾನು ಮರಳಿ ಏನು ಅಂದೇ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅನ್ನೋದ್ರೆ ನಾವು ಯೋಚನೆ ಮಾಡೋದು. ಹಂಗೆ ಯೋಚನೆ ಮಾಡಬಾರ್ದು. ಕೃಷ್ಣ ಹೇಳ್ತಿದ್ದಾನೆ, ಯಾರು ರಾಗದ್ವೇಷವನ್ನು ದಾಟಿ ನಿಲ್ತಾರೋ ಅವರೇ ಸನ್ಯಾಸಿ. ಅದೊಂದು ಸ್ವಲ್ಪ ಬಿಡಿಸಿ ನೋಡಿದ್ರೆ ಸ ಪ್ಲಸ್ ಅಹಂ ಪ್ಲಸ್ ನ್ಯಾಸ ಸನ್ಯಾಸ ಅಂದರೆ ಮೂರು ಅಕ್ಷರಗಳಾಗಿ ಅಂದರೆ ಮೂರು ಪದಗಳಾಗ್ತವೆ. ಸನ್ಯಾಸ ಸ ಪ್ಲಸ್ ಅಹಂ ಪ್ಲಸ್ ನ್ಯಾಸ ಅಂದರೆ ಇಲ್ಲಿ ಸ ಅಂದರೆ ಸಂಪೂರ್ಣವಾದ, ಸಮೀಚೀನವಾದ, ದೋಷರಹಿತವಾದ, ಗುಣಪೂರ್ಣನಾದ ಭಗವಂತ ಅಂತ. ಸ ಅಂದರೆ ಭಗವಂತ ಅಂದರೆ ಅವನಲ್ಲಿ ನಮ್ಮ ರಾಗದ್ವೇಷ ಅಹಂಕಾರವನ್ನು ನ್ಯಾಸ ಮಾಡುವುದು. ನ್ಯಾಸ ಅಂದರೆ ಅವನಲ್ಲಿ ಅರ್ಪಿಸಿ ಬಿಡುವುದು, ಅವನಲ್ಲಿ ಲೀನಗೊಳಿಸಿಕೊಳ್ಳುವುದು, ಅವನಲ್ಲಿ ಅದನ್ನು ದೂಕಿ ಬಿಡುವುದು, ನಮ್ಮಲ್ಲಿ ಇಟ್ಕೊಳ್ಬಾರ್ದು. ಸಂನ್ಯಾಸ ಭಗವಂತನಿಗೆ ನಮ್ಮ ಕಾಮ ಕ್ರೋಧ ಮದ ಮಾತ್ಸರ್ಯಗಳು, ಅಹಂಕಾರಗಳು, ಮತ್ಸರಗಳು, ಆ ಕೇಡುಬುದ್ಧಿಗಳು, ಅತೃಪ್ತಿಗಳು, ಅಜ್ಞಾನಗಳು ಇವೆಲ್ಲವನ್ನೂ ಕೂಡ ಭಗವಂತನಿಗೆ ತಳ್ಳಿಬಿಡಬೇಕು. ಸಂನೇನು ತ್ಯಾಗ ಅವನಲ್ಲಿ ಕೊಟ್ಟು ನಾವು ಶುದ್ಧವಾಗಿ ಬಿಡಬೇಕು. ನಾವೇನು ಮಾಡ್ತೀವಿ, ಅದನ್ನೆಲ್ಲ ಇಟ್ಕೊಂಡು ಓಡಾಡ್ತಿರೋದಕ್ಕೆ ಬದುಕಿಂಗೆ ಹಾಕ್ತಿರೋದು. ಯೋಚನೆ ಮಾಡಿ, ನಮಗೆ ಒಂದೆಲ್ಲೋ ಒಂದು ಕಡೆ ಅತೃಪ್ತಿನೋ, ಅಯ್ಯೋ ಅವನು ಹಿಂಗಾದ ನಾನು ಹಿಂಗೆ ಇದ್ದೀನಿ, ಅಥವಾ ನಾನು ಪ್ರೀತಿ ಮಾಡೋ ಅವನು ಯಾಕೆ ಹಂಗಿದ್ದಾನೆ ನನಗೆ ಬೇಜಾರಾಗುತ್ತೆ, ಅಥವಾ ಅಲ್ಲಿ ಹಿಂಗಾಯಿತು ನಾನು ಯಾಕೆ ಹಿಂಗಿದ್ದೀನಿ, ಅಯ್ಯೋ ಅವನು ಬೆಳೆದು ಬಿಟ್ಟನಲ್ಲ ಅಂದರೆ ಯಾವುದೋ ಒಂದು ರೀತಿ ಅರಿಷಡ್ ವರ್ಗ ನಮ್ಮನ್ನು ಆಳ್ತಾ ಇರುತ್ತೆ. ಅದಕ್ಕೆ ನಮಗೆ ನೆಮ್ಮದಿನೇ ಇರೋಲ್ಲ ಜೀವನದಲ್ಲಿ. ನಮ್ಮ ಕೆಲಸ ನಾವು ಮಾಡಬೇಕು. ಈಗ ಅರ್ಜುನನಿಗೆ ಕೃಷ್ಣ ಹೇಳ್ತಿರೋದು ಅದನ್ನೇ ಕೇಳಿಸ್ಕೊಳ್ಳಿ, ನಿಮಗಿನ್ನೂ ಉಪಕಾರವಾಗುತ್ತೆ. ಅದರಿಂದ ಕೃಷ್ಣ ಹೇಳ್ತಿದ್ದಾನೆ, ಆ ರಾಗ ದ್ವೇಷ ಅಹಂಕಾರಗಳು ಅಂತ ಏನೀ ಅರಿಷಡ್ ವರ್ಗಗಳು ಅಥವಾ ಈ ರಜೋಗುಣಗಳು ತಮೋಗುಣಗಳಿದ್ದಾವಲ್ಲ, ಇವುಗಳನ್ನು ನ್ಯಾಸ ಮಾಡು, ಭಗವಂತನಿಗೆ ಅರ್ಪಿಸಿಬಿಡು, ತ್ಯಾಗ ಮಾಡು, ಅದನ್ನೇ ಸನ್ಯಾಸ ಅಂತ ಕರೆಯೋದು. ಕೃಷ್ಣ ಹೇಳ್ತಾನೆ, ಕರ್ಮಯೋಗ ಇದೆಯಲ್ಲ ಅದು ಕರ್ಮ ಸನ್ಯಾಸಕ್ಕಿಂತ ದೊಡ್ಡದು ಅಂತ. ಒಂದು ವೇಳೆ ನೀವು ಕರ್ಮ ಸನ್ಯಾಸ ಅಂದರೆ ತ್ಯಾಗ ಮಾಡೋದು, ಕರ್ಮವನ್ನು ಮಾಡದೆ ಸುಮ್ಮನೆ ಮನೇಲಿ ಕೂತ್ಕೊಂಬಿಡೋದು, ಯುದ್ಧ ಮಾಡೋದು ಬಿಟ್ಟು ಕೃಷ್ಣ ರಥ ತಗೊಂಡೋಗಿ ಅಲ್ಲೆಲ್ಲಾದರೂ ನಿಲ್ಲಿಸಿಬಿಡು ನಾನು ಹೋಯ್ತೀನಿ ಅಂತ ಹೋಗಿ ಬಂದುಬಿಟ್ಟು ಅರಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಕೂತಿದ್ರೆ ಅದು ಕರ್ಮ ಸನ್ಯಾಸ ಅಂತ ನೀವು ಅಂದುಕೊಳ್ಳೋದಾದರೆ ಆ ಕರ್ಮ ಸನ್ಯಾಸಕ್ಕಿಂತ ದೊಡ್ಡದು ಕರ್ಮಯೋಗ. ಕರ್ಮಯೋಗ ಅಂದರೆ ಈ ಮುಂಚೆ ನಾವು ನೋಡಿದ್ದೀವಿ, ಕರ್ಮವನ್ನು ಮಾಡುವುದು ಹೌದು, ಆದರೆ ಅಪೇಕ್ಷೆಗಳಿಲ್ಲದೆ, ಸ್ವಾರ್ಥಗಳಿಲ್ಲದೆ, ಅತಿಯಾಸೆಗಳಿಲ್ಲದೆ, ಯಾವುದೇ ರೀತಿಯ ಸಿರಿತನದ ಅಥವಾ ಕೀರ್ತಿಯ ಇನ್ಯಾವುದೇ ಅಪೇಕ್ಷೆಗಳಿಲ್ಲದೆ ತನ್ನ ಪಾಲಿಗೆ ಬಂದ ಕರ್ಮವನ್ನು ಭಗವಂತ ಕೊಟ್ಟ ಕರ್ತವ್ಯ ಅಂದುಕೊಂಡು ಮಾಡುವ ಬುದ್ಧಿ ಇದೆಯಲ್ಲ, ಇದೇ ಕರ್ಮಯೋಗ ಅಲ್ವಾ? ಕರ್ಮಯೋಗ. ಇಲ್ಲಿ ಕರ್ಮಯೋಗ ಕರ್ಮ ಸನ್ಯಾಸಕ್ಕಿಂತ ದೊಡ್ಡದು ಅಂತ.
ಈಗ ಒಂದು ವೇಳೆ ಅರ್ಜುನ ನನಗೆ ಕೌರವರ ಮೇಲೆ ದ್ವೇಷ ಇಲ್ಲಪ್ಪ, ನಾವೇ ಗೆಲ್ಲಬೇಕು ಅನ್ನೋ ಬಯಕೆಯೂ ನನಗಿಲ್ಲ, ನನಗೆ ಯಾವ ಫಲದ ಆಸೆಯೂ ಇಲ್ಲ ಅಂತ ಯುದ್ಧ ಮಾಡದೆ ನಿರ್ಲಿಪ್ತನಾಗಿ ನಿಷ್ಕ್ರಿಯನಾಗಿ ಕುಳಿತು ಬಿಟ್ಟರೆ ಅದು ಕರ್ಮಸನ್ಯಾಸ ಆಗುತ್ತೆ ಅಂತ ಅರ್ಜುನ ಅಂದುಕೊಂಡಿರೋದು. ಕರ್ಮಸನ್ಯಾಸ ಅದಲ್ಲ, ಬಟ್ ಅರ್ಜುನ ಅಂದುಕೊಂಡಿರೋದು ಅಂದರೆ ನಮಗೆ ಕೌರವರ ಮೇಲೇನು ಕೋಪ ಇಲ್ಲ, ನಮಗೆ ಯಾವ ಫಲದ ಆಸೆಯೂ ಇಲ್ಲಪ್ಪ ಅಂತ ಸುಮ್ಮನೆ ನಿಷ್ಕ್ರಿಯನಾಗಿ ನಿರ್ಲಿಪ್ತನಾಗಿ ಕುಳಿತು ಬಿಟ್ಟರೆ ಅದು ಕರ್ಮಸನ್ಯಾಸವಾಗುತ್ತೆ. ಆದರೆ ಹೀಗೆ ಸುಮ್ಮನೆ ಕುಳಿತರೆ ಕರ್ತವ್ಯ ಕರ್ಮ ಅಂದರೆ ಕರ್ಮಯೋಗವನ್ನು ಪಾಲಿಸಿದಂತೆ ಆಗುವುದಿಲ್ಲ. ಕರ್ಮಯೋಗ ಏನು ಹೇಳುತ್ತೆ, ನೀನು ಕರ್ಮವನ್ನು ಮಾಡು, ಬಿಡೋದಿದ್ದರೆ ಅಪೇಕ್ಷೆಗಳನ್ನು ಬಿಡು, ಈ ಬಯಕೆಗಳನ್ನು ಬಿಡು, ಕರ್ಮ ಬಿಡಬೇಡ ಅಂತ ಕರ್ಮಯೋಗ ಹೇಳುತ್ತೆ ಅಲ್ವಾ. ನಾನು ಅಡುಗೆ ಮಾಡಿ ಬಡಿಸ್ತೀನಿ, ಅವರು ನನಗೆ ಆ ಅಡುಗೆಯ ಕುರಿತು ಫೀಡ್ಬ್ಯಾಕ್ ಕೊಡಬೇಕು, ಹೊಗಳಬೇಕು ಅನ್ನೋ ಭಾವನೆಯಲ್ಲಿ ನಾನು ಅಡುಗೆ ಮಾಡಲ್ಲ. ಅಡುಗೆ ಮಾಡಿ ಅವರಿಗೆ ಬಡಿಸುವುದು ನನ್ನ ಕರ್ತವ್ಯ, ನಾನು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತೀನಿ, ಆ ಕಡೆಯಿಂದ ನಾನು ಫೀಡ್ಬ್ಯಾಕ್ ಬಯಸುವುದಿಲ್ಲ ಅನ್ನೋದಾದರೆ ಅದು ಕರ್ಮಯೋಗ. ಅಲ್ವಾ, ಇದರಿಂದಾಗಿ ಅಂದರೆ ಈ ರೀತಿ ನಮಗೆ ಯಾವ ಆಸೆಯೂ ಇಲ್ಲ, ಕೌರವರ ಮೇಲೇನು ಕೋಪನೂ ಇಲ್ಲ ಅಂತ ಅರ್ಜುನ ಅಥವಾ ಈ ಪಾಂಡವರಾದಿಗಳು ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಧರ್ಮ ಸೋಲುತ್ತೆ. ಅದಕ್ಕೆ ಹಾಗೆ ಕೂತ್ಕೊಂಡಾಗ ಕರ್ಮಸನ್ಯಾಸ ಅಂತ ಅಂದ್ಕೊಳ್ಬೋದು, ಆದರೆ ಕರ್ಮಯೋಗ ಅಲ್ಲಿ ಸೋತು ಬಿಡುತ್ತೆ. ಇದರಿಂದಾಗಿ ಅಧರ್ಮಕ್ಕೆ ಜಯವಾಗುತ್ತೆ. ಆ ಶಕ್ತಿ ಇರೋರೆಲ್ಲ ಉಗಣಪ್ಪ ಕೃಷ್ಣ ಹೇಳಿದ್ದಾನೆ ಕರ್ಮ ಸನ್ಯಾಸ ಮಾಡೋಣ ಅಂದುಕೊಂಡು ಅವರವ್ರ ಕರ್ತವ್ಯ ಬಿಟ್ಬಿಟ್ಟು ಎಲ್ಲ ಕಾಡಿಗೆ ಹೋದ್ರೆ ಏನು ಕತೆ. ನಾಡಿನಲ್ಲಿ ಧರ್ಮವಂತರೆಲ್ಲ ಕಾಡಿಗೆ ಹೋಗ್ಬಿಟ್ರೆ ನಾಡಲ್ಲಿ ಉಳಿಯೋದೆಲ್ಲ ಕರ್ಮವಂತರೇ ಅಥವಾ ಅಧರ್ಮಿಗಳೇ ಉಳಿಯೋದು, ಜನಗಳ ಕತೆ ನರಕ ಯಾತನೆ ಆಗಿಬಿಡುತ್ತೆ. ಹಾಗಾಗಿ ಹೀಗೆ ಸುಮ್ಮನೆ ನಿಷ್ಕ್ರಿಯವಾಗಿ ಕೂತ್ಕೊಳ್ಳೋದು ಕರ್ಮ ಸನ್ಯಾಸ ಅಲ್ಲ, ಅದರಿಂದಾಗಿ ಅಧರ್ಮಕ್ಕೆ ಜಯವಾಗಿಬಿಡುತ್ತೆ. ಆದ್ದರಿಂದ ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಜೊತೆ ಜೊತೆಯಾಗಿಯೇ ಇರಬೇಕು. ಕರ್ಮಯೋಗವಿಲ್ಲದೆ ಕರ್ಮಸನ್ಯಾಸ ಎಂದೂ ಶ್ರೇಯಸ್ಸನ್ನು ತರುವುದಿಲ್ಲ ಅನ್ನೋದು ಕೃಷ್ಣನ ಉತ್ತರ. ಇದು ಇನ್ನೊಂಚೂರು ಸ್ಪಷ್ಟವಾಗಿ ಅರ್ಥ ಆಗಬೇಕಂದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಬರಬೇಕು. ಇಲ್ಲಿ ಸನ್ಯಾಸ ಅನ್ನುವುದು ಅರ್ಥವಾಗಬೇಕಾದ್ರೆ ಕಾಮಕ್ರೋಧಗಳ ತ್ಯಾಗದ ಜೊತೆ ಕ್ರಿಯೆ ಇರಬೇಕು. ನೀವು ಕಾಮಕ್ರೋಧವನ್ನು ತ್ಯಜಿಸಿ ಆದರೆ ಕ್ರಿಯೆಯನ್ನು ತ್ಯಜಿಸಬೇಡಿ, ಹೋರಾಡಬೇಕು ಆದರೆ ರಾಗದ್ವೇಷದಿಂದ ಅಲ್ಲ. ಕ್ರಿಯೆ ಇಲ್ಲದೆ ರಾಗದ್ವೇಷ ತ್ಯಾಗಕ್ಕೆ ಯಾವ ಅರ್ಥವೂ ಇಲ್ಲ, ಹೌದಲ್ಲ. ನೀವು ರಾಗದ್ವೇಷ ಕಾಮಕ್ರೋಧಗಳನ್ನು ತ್ಯಜಿಸಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಅರ್ಥವಿಲ್ಲ. ರಾಗದ್ವೇಷಗಳನ್ನು ಕಾಮ ಅಹಂಕಾರಗಳು ಮಮಕಾರಗಳನ್ನು ತ್ಯಜಿಸಬೇಕು ಮತ್ತು ಕರ್ಮದಲ್ಲಿ ನಿರತರಾಗಬೇಕು. ಈಗ ಒಬ್ಬ ರಾಜಕಾರಣಿ, ಅಯ್ಯೋ ಜನ ಎಲ್ಲ ರಾಜಕಾರಣಿಗಳಿಗೆ ಬೈತಾರಪ್ಪ, ರಾಜಕಾರಣಿ ಬಗ್ಗೆ ಗೌರವನೇ ಇಲ್ಲ ಕಣಪ್ಪ ಅಂದ್ಬಿಟ್ಟು ಯಾಕಿಲ್ಲ, ಅಯ್ಯೋ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಿ ಅವರ ಆಸ್ತಿ ಹೊಡೆದು ಇವರ ಆಸ್ತಿ ಹೊಡೆದು ಅಧಿಕಾರದಲ್ಲಿದ್ದಾಗ ದುರ್ಬಲರ ಮೇಲೆ ಅಥವಾ ದೀನರ ಮೇಲೆ ದಲಿತರ ಮೇಲೆ ಅಥವಾ ಒಂದು ದುರ್ಬಲವಾದ ಸಮುದಾಯದ ಮೇಲೆ ಒತ್ತಡ ಹಾಕಿ ದಬ್ಬಾಳಿಕೆ ಮಾಡಿ ಅವರ ಆಸ್ತಿ ಕಸಿದುಕೊಂಡು ತುಂಬ ಅನ್ಯಾಯ ಮಾಡ್ತಿದ್ದಾರಪ್ಪ ರಾಜಕಾರಣಿಗಳು, ಅದಕ್ಕೆ ರಾಜಕಾರಣಿಗಳ ಬಗ್ಗೆ ಯಾರಿಗೂ ಗೌರವ ಇಲ್ಲ ಅಂದುಕೊಂಡು ಒಬ್ಬ ಒಳ್ಳೆಯ ರಾಜಕಾರಣಿ ಅಯ್ಯೋ ನನಗೆ ಇದು ಬೇಡವೇ ಬೇಡ ಅಂತ, ನಾನು ಹಂಗೆ ಭ್ರಷ್ಟಾಚಾರ ಮಾಡಲ್ಲ, ನಾನು ಯಾರಿಗೂ ದಬ್ಬಾಳಿಕೆ ಮಾಡಲ್ಲ, ನಾನು ಯಾರಿಗೂ ಒತ್ತಡ ಹಾಕಲ್ಲ, ನನ್ನ ಅಧಿಕಾರ ಬಳಸಿ ಯಾರಿಗೂ ನೋವು ಕೊಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟು ಅವನು ರಾಜಕೀಯ ಮುಂದುವರಿಸಬೇಕು. ಹಂಗೆ ನಿರ್ಧಾರ ಮಾಡಿಬಿಟ್ಟು ಅವನು ಮನೇಲಿ ಕೂತ್ಕೊಂಡ್ರೆ ಅದಕ್ಕೆ ಅರ್ಥವೇ ಇಲ್ಲ. ನೀನು ಅಜ್ಞಾನವನ್ನು ತ್ಯಜಿಸು, ಅಹಂಕಾರವನ್ನು ತ್ಯಜಿಸು, ಭ್ರಷ್ಟಾಚಾರವನ್ನು ತ್ಯಜಿಸು, ನಿಯತ್ತನ್ನು ಮೈಗೂಡಿಸ್ಕೋ. ಆದರೆ ಅದೆಲ್ಲ ಒಳ್ಳೆದನ್ನೆಲ್ಲ ಮೈಗೂಡಿಸ್ಕೊಂಡು ಕೆಟ್ಟದನ್ನೆಲ್ಲ ಬಿಟ್ಟುಬಿಟ್ಟು ಒಳ್ಳೆ ಮನುಷ್ಯ ಏನೋ ಆದೆ, ಆದರೆ ಮೂಲೆಯಲ್ಲಿ ಸುಮ್ಮನೆ ನಿಷ್ಕ್ರಿಯನ ಕೂತ್ಕೊಂಡು ಬೇಡಪ್ಪ ಇದೆಲ್ಲ ಸಹವಾಸ ಯಾಕೆ ಬೇಕು, ಜನರಿಗೆ ನಾನು ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಡ. ಒಳ್ಳೆಯದನ್ನ ಅಳವಡಿಸ್ಕೋ, ಕೆಟ್ಟದ್ದನ್ನು ಕಾಮಕ್ರೋಧಾದಿಗಳನ್ನು ರಾಗದ್ವೇಷಗಳನ್ನು ತ್ಯಜಿಸು, ಆದರೆ ಕರ್ಮದಲ್ಲಿ ನಿರಂತರವಾಗಿ ಮುಂದುವರಿ, ಕ್ರಿಯೆಯಲ್ಲಿ ಮುಂದುವರಿ. ಹೌದು ತಾನೆ, ಈಗ ಮಹನೀಯರೆಲ್ಲ ಈಗ ಲೋಕದ ಉದ್ಧಾರಕ್ಕೆ ಜನಿಸಿ ಬರ್ತಾರೆ, ಅವರು ಜನಿಸಿ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲ,
ಕ್ರಿಯೆ ಮುಂದುವರಿಸಬೇಕು. ಅಯ್ಯೋ ಜಗತ್ತು ಕೆಟ್ಟು ಹೋಗ್ಬಿಟ್ಟಿದೆಯಪ್ಪ, ಎಷ್ಟು ಒಳ್ಳೇದು ಮಾಡಿದ್ರು ಈ ಜಗತ್ತು ನೆನೆಯಲ್ಲ ಅಥವಾ ಸ್ಮರಿಸಲ್ಲ, ಈ ಜಗತ್ತಲ್ಲಿ ಕೃತಜ್ಞತೆ ಅನ್ನೋದೇ ಮರೆತು ಹೋಗ್ಬಿಟ್ಟಿದ್ದಾರೆ ಜನ ಅಂದುಕೊಂಡು, ಒಬ್ಬ ಮಹಾತ್ಮರೆಲ್ಲ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ, ಕೂತ್ಕೊಂಡ್ರೆ ಮಹಾತ್ಮ ಹೇಗಾಗ್ತಾನೆ? ಕೃಷ್ಣ ಇಲ್ಲ ಅದನ್ನೇ ಹೇಳ್ತಿರೋದು. ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ ಅಂದರೆ ಎಲ್ಲವನ್ನು ಬಿಟ್ಟುಬಿಟ್ಟು ಸುಮ್ಮನೆ ಕಾಡ್ಗೆ ಹೋಗೋದು ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ಅಥವಾ ನಿರ್ಲಿಪ್ತರಾಗೋದು ನಿಷ್ಕ್ರಿಯರಾಗುವುದು ಅಲ್ಲ. ಕಾಮಕ್ರೋಧಗಳನ್ನು ರಾಗದ್ವೇಷಗಳನ್ನು ಆ ಆಸೆ ಭಯಕ್ಕೆ ಮಮಕಾರ ಫಲ ಇದೆಲ್ಲ ಆಸೆ ಬಿಟ್ಟುಬಿಡು, ಆದರೂ ನೀನು ಯುದ್ಧ ಮಾಡು, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂತ. ನಿಜ ತಾನೇ. ಹಾಗಾಗಿ ದ್ವಂದ್ವಾತೀತವಾಗಿ ಕರ್ಮ ಮಾಡಬೇಕು ಅನ್ನುವುದು ಕೃಷ್ಣನ ಸಂದೇಶ. ದ್ವಂದ್ವಾತೀತ ಅಂದರೆ ದ್ವಂದ್ವ ಇಲ್ಲದ್ದು, ಅಂದರೆ ಗೊಂದಲ ಇಲ್ಲದೆ ಯುದ್ಧ ಮಾಡು ಅಂತ. ಈ ತೀತ ಅಂತ ಬಂದಿದ್ದೆಲ್ಲ ನೀವು ವಿರುದ್ಧ ಪದ ಆಗಿ, ಈಗ ಜಾತ್ಯಾತೀತ ಅಂದರೆ ಜಾತಿ ಪಂಗಡಗಳನ್ನು ಅಥವಾ ಜಾತಿಗಳನ್ನು ನೋಡದೆ ಜಾತ್ಯಾತೀತವಾಗಿ ನಾವೆಲ್ಲರನ್ನ ಪ್ರೀತಿಸ್ತೀವಿ. ಜಾತ್ಯಾತೀತ ಅಂದರೆ ಇಲ್ಲಿ ಜಾತಿ ತಾರತಮ್ಯ ಇಲ್ಲ. ಜಾತ್ಯಾತೀತ ಪ್ರಶ್ನಾತೀತ ಅಂದರೆ ಇಲ್ಲಿ ಪ್ರಶ್ನೆ ಮಾಡೋದೇ ಇಲ್ಲ. ಅದಕ್ಕೆ ನೀವೇನು ಪ್ರಶ್ನಾತೀತರ ಅಂತ ಕೇಳ್ತಾರೆ, ಅಂದರೆ ನೀವೇನು ಪ್ರಶ್ನೆ, ನಿಮಗೆ ಪ್ರಶ್ನೆ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಅನ್ನೋ ಥರ. ಸೊ ಇಲ್ಲಿ ದ್ವಂದ್ವಾತೀತ ಅಂದರೆ ದ್ವಂದ್ವ ಇಲ್ಲದೆ ಏಕ ಮನಸ್ಸಿನಿಂದ ನೀನು ನಿನ್ನ ಕೆಲಸವನ್ನು ನಿನ್ನ ಕರ್ಮವನ್ನು ಮಾಡಬೇಕಪ್ಪ ಅರ್ಜುನ ಅನ್ನೋದು ಕೃಷ್ಣನ ಮಾತು. ಹಾಗೆ ಮುಂದುವರೆದು ನಮ್ಮ ಜೀವನವೇ ಒಂದು ಹೋರಾಟ. ಇಲ್ಲಿ ನಮ್ಮ ಕರ್ತವ್ಯ ಕರ್ಮದಿಂದ ದೂರ ಸರಿದು ರಾಗದ್ವೇಷ ಕಾಮಕ್ರೋಧವನ್ನು ಬಿಟ್ಟು ನಿಷ್ಕ್ರಿಯವಾಗಿ ಕರ್ಮ ಸನ್ಯಾಸ ಸಾಧಿಸಿಬಿಟ್ಟೆ ನಾನು ಅಂತ ಅಂದುಕೊಂಡ್ರೆ ಆ ಜೀವನವೇ ವ್ಯರ್ಥ ಅಂತ ಕೃಷ್ಣ ಹೇಳ್ತಾನೆ. ನಾನು ಈ ಮುಂಚೆ ಹೇಳಿದ್ನಲ್ಲ, ಒಬ್ಬ ರಾಜಕಾರಣಿ, ಹೌದಪ್ಪ ಬೇರೆ ರಾಜಕಾರಣಿಗಳ ಥರ ನಾನು ಇನ್ನೊಬ್ರಿಗೆ ನೋವು ಕೊಡಬಾರ್ದು, ನಾನು ಜನರಿಗೆ ಕೆಟ್ಟದ್ದು ಮಾಡಬಾರ್ದು ಅಥವಾ ದುರ್ಬಲರ ಮೇಲೆ ನಾನು ದೌರ್ಜನ್ಯ ಮಾಡಬಾರ್ದು, ನಾನು ಕಾಮ ಕ್ರೋಧ ನಾನು ಅಧಿಕಾರವನ್ನು ಬಳಸಿಕೊಂಡು ಹೆಣ್ಮಕ್ಳು ಬದುಕು ಹಾಳು ಮಾಡೋದು, ಅಧಿಕಾರ ಬಳಸ್ಕೊಂಡು ಬಡವರು ಬದುಕು ಹಾಳು ಮಾಡೋದು, ಅಧಿಕಾರವನ್ನು ಬಳಸ್ಕೊಂಡು ಮಾಡಬಾರ್ದು ಮಾಡೋದಿದೆಯಲ್ಲ, ಇದನ್ನೆಲ್ಲ ನಾನು ಬಿಡಬೇಕಪ್ಪ ಅಥವಾ ನಾನು ಇದನ್ನು ಮಾಡಬಾರ್ದು, ನಾನು ಗೌರವಾನ್ವಿತವಾಗಿ ಇರಬೇಕು ಅಂತ ಯೋಚನೆ ಮಾಡಿದ್ದೇನೋ ಸತ್ಯ. ಆದರೆ ಹಿಂಗೆ ಯೋಚನೆ ಮಾಡಿಬಿಟ್ಟು ರಾಜಕೀಯ ಬಿಟ್ಟುಬಿಟ್ಟು ಹೋಗಿ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಹಿಂಗೆ ಯೋಚನೆ ಮಾಡಿದ್ದೇನೋ ಸರಿ, ಹಾಗೆ ಕೆಟ್ಟದ್ದನ್ನೆಲ್ಲ ತ್ಯಜಿಸಿ ನೀನು ಕ್ರಿಯೆಯನ್ನು ಮುಂದುವರಿಸು, ರಾಜಕಾರಣಿಯಾಗಿ ಮುಂದುವರಿ, ಆಗಲೇ ನಿನಗೆ ಶ್ರೇಯಸ್ಸು, ಆಗಲೇ ನಿನಗೆ ಮೋಕ್ಷ ಕೂಡ ಸಿಗುತ್ತೆ ಅಂತ ಕೃಷ್ಣ ಹೇಳುತ್ತಿದ್ದಾನೆ ಅಲ್ವಾ. ಅಂದರೆ ಕಾಮಕ್ರೋಧವನ್ನು ಬಿಟ್ಟು ನಿಷ್ಕ್ರಿಯನಾಗಿ ಕರ್ಮ ಸನ್ಯಾಸವನ್ನು ಸಾಧಿಸದೆ ಅಂದುಕೊಂಡ್ರೆ ನಮ್ಮ ಜೀವನವೇ ವ್ಯರ್ಥ, ಅದರಿಂದ ಶ್ರೇಯಸ್ಸೂ ಇಲ್ಲ ಮೋಕ್ಷನೂ ಇಲ್ಲ. ರಾಗದ್ವೇಷ ತ್ಯಾಗದ ಜೊತೆಗೆ ಬದುಕು ಎನ್ನುವ ಜೀವನ ಸಂಗ್ರಾಮದಲ್ಲಿ ನಮ್ಮ ಕರ್ತವ್ಯದ ಮುಖೇನ ಹೋರಾಟ ಮಾಡುವುದೇ ನಿಜವಾದ ಜೀವನ ಧರ್ಮ ಅಲ್ವಾ. ಸಂಸಾರಕ್ಕೆ ಹೆದರಿ, ಶತ್ರುಗಳಿಗೆ ಹೆದರಿ, ಕೆಟ್ಟವರಿಗೆ ಹೆದರಿ ಕಾಡ್ಗೆ ಹೋಗಬೇಡ, ನಿನ್ನ ಕರ್ತವ್ಯ ಮಾಡು, ತುಳಿಯುವವರ ಎದುರಲ್ಲೇ ನಿಲ್ಲು. ಆದರೆ ಅವ್ರನ್ನ ಕೊಂದು ಬಿಡ್ತೀನಿ, ಅವ್ರನ್ನ ಹೊಡೆದು ಬಿಡ್ತೀನಿ, ಅವ್ರನ್ನ ಟೈಮ್ ನೋಡಿ ತುಳಿದು ಬಿಡ್ತೀನಿ ಅನ್ನೋ ಬುದ್ಧಿ ಬಿಟ್ಟುಬಿಡು. ನೀನು ಕರ್ಮವನ್ನು ನಂಬು, ನಿನ್ನ ಕೆಲಸ ನೀನು ಮಾಡಿಕೊಂಡು ಹೋಗು, ಕೆಲವೊಮ್ಮೆ ಬಾಗು, ಏನು ತೊಂದರೆ ಇಲ್ಲ, ಅವರಿಗಿಲ್ಲಿ ಅವ್ರ ಎಮ್ಮೆನೇ ಮುಂದೆ ಹೋಗಲಿ, ನಮ್ಮ ಕ್ವಾಣನೇ ಹಿಂದೆ ಹೋಗಲಿ ಅನ್ನೋ ಥರ ನೀನು ಬಾಗು, ಪರವಾಗಿಲ್ಲ, ಸಮಯ ಬರುತ್ತೆ, ಕರ್ಮ ಭಗವಂತ ನೋಡ್ಕೊಳ್ತಾನೆ. ಹಾಗಾಗಿ ಹೆದರಿಕೊಂಡು ನಾನು ಕೃಷ್ಣ ಹೇಳಿದ ಕರ್ಮ ಸನ್ಯಾಸ ಮಾಡಿದ್ರೆ ಮೋಕ್ಷ ಅಂದುಕೊಂಡು ಎಲ್ಲ ಬಿಟ್ಬಿಟ್ಟು ಕಾಡ್ಗೆ ಹೋಗ್ಬಿಟ್ಟಿಯ, ಮೋಕ್ಷನೂ ಇಲ್ಲ ನೆಮ್ಮದಿನೂ ಇಲ್ಲ. ಅದರಿಂದ ನೀನು ಕರ್ತವ್ಯದಲ್ಲಿ ಇದ್ದುಕೊಂಡೇ ಕಾಮಕ್ರೋಧಗಳನ್ನು ತ್ಯಜಿಸಿ ನಿನ್ನ ಕರ್ತವ್ಯವನ್ನು ಮಾಡು. ಈಗ ಪುಷ್ಪಲತ ಅವರು ಮಗಳಿದ್ದಾರೆ, 8ನೇ ಕ್ಲಾಸು 9ನೇ ಕ್ಲಾಸು ಓದ್ತಿದ್ದಾರೆ ಅಂದುಕೊಳ್ಳೋಣ. ಓಕೆ, ಅಂದರೆ ಓದ್ಲಿಕ್ಕೆ ಕಳಿಸ್ತಾ ಇದ್ದಾರೆ, ಫೈನ್. ಬಟ್ ನಾನು ಇಡೀ ಕಾಲೇಜಿಗೆ ಮೊದಲು ಬರಬೇಕು ಅಥವಾ ಇಡೀ ಸ್ಕೂಲ್ಗೆ ಫಸ್ಟ್ ಬರಬೇಕು ಅಥವಾ ನಾನು ಸನ್ಮಾನ ಮಾಡಿಸ್ಕೊಳ್ಬೇಕು ಅಥವಾ ನಾನು ಎಲ್ಲರ ಹತ್ರ ಸೈ ಅನ್ಸ್ಕೊಳ್ಬೇಕು ಅಥವಾ ಇಡೀ ಕ್ಲಾಸಲ್ಲಿ ನನ್ನನ್ನು ಎಲ್ಲರೂ ಹೊಗಳಬೇಕು ಅಂದರೆ ಈ ಭಾವನೆಗಳೆಲ್ಲ ಬರ್ತಾ ಹೋದಂತೆ ಎಜುಕೇಷನ್ ಅನ್ನೋದು ಒಂದು ಪ್ರತಿಷ್ಠೆಯಾಗಿ ನಿಂತ್ಕೊಂಬಿಡುತ್ತೆ ಎಲ್ಲ ಒಂದು ಕಡೆ. ಅಂದರೆ ಹಾಗೆ ಆ ಮಗಳು ಹೆಣ್ಮಗಳ ಬಗ್ಗೆ ಮಾತ್ರ ಅಲ್ಲ, ಇದು ಎಲ್ಲರ ಬದುಕಲ್ಲೂ ಹೌದು.
ನನಗೆ ಇನ್ನೂ ಪರೀಕ್ಷೆ ಬರೆದಿಲ್ಲ, ನಾನು ಇನ್ನೂ ಓದ್ತಾ ಇದ್ದೀನಿ. ನನಗಾಗಲೇ ಸನ್ಮಾನದ ಯೋಚನೆ ಅಥವಾ ನನಗಾಗಲೇ ಪ್ರತಿಷ್ಠೆ ಕೀರ್ತಿ ಅಥವಾ ಇನ್ನೇನು ಅಪೇಕ್ಷೆಗಳು ಹೆಚ್ಚಾದಷ್ಟು ನನ್ನ ಕರ್ಮ ಅಥವಾ ನಾನೇನು ಎಕ್ಸಾಮ್ ಬರೀಬೇಕು ಅಥವಾ ನಾನಿನ್ನೂ ಏನು ಓದಬೇಕು ಅದರ ಮೇಲಿನ ಗಮನ ಕಡಿಮೆಯಾಗುತ್ತೆ ಅನ್ನೋದಕ್ಕಿಂತ ಅದರ ತೀವ್ರತೆ ಕಡಿಮೆಯಾಗುತ್ತೆ. ಕಾಲಕ್ರಮೇಣ ನಾನು ಫಲದ ಅಪೇಕ್ಷೆಯಲ್ಲಿ ಮುಳುಗಿ ಆ ಫಲ ಕೊಡೋನು ಭಗವಂತ, ನಾನೇನು ಮಾಡಬೇಕು? ಇದು ಯಾವುದನ್ನೂ ನಿರೀಕ್ಷೆ ಮಾಡದೆ ನಾನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಏಕಾಗ್ರತೆಯಿಂದ ಮಾಡಬೇಕು. ಆ ಏಕಾಗ್ರತೆ ಯಾವಾಗ ಬರುತ್ತೆ? ನನಗೆ ಈ ಫಲದ ಕುರಿತು ಆಲೋಚನೆಗಳು, ಏನೇನೋ ಗೊಂದಲ ದ್ವಂದ್ವತೆಗಳಿದ್ದರೆ ನನಗೆ ಏಕಾಗ್ರತೆ ಬರಲಿಕ್ಕಿಲ್ಲ. ಈ ಲೋಕದಲ್ಲಿ ನನಗೆ ಯಾರೋ ಸನ್ಮಾನ ಮಾಡಲಿ, ನನಗೆ ಯಾರೋ ಹೊಗಳಲಿ ಅಥವಾ ನನ್ನನ್ನು ಯಾರೋ ವಿಶೇಷವಾಗಿ ನೋಡಲಿ ಅಂದುಕೊಂಡು ನಾವು ಯಾವ ಕೆಲಸವನ್ನು ಮಾಡಬಾರ್ದು. ಸುಮ್ಮನೆ ನಮ್ಮ ಕೆಲಸ ಮಾಡಬೇಕು, ಅದು ಗೌರವ ಕೊಡಬೇಕಾ? ಕೊಡ್ತಾರೆ. ಕೊಡಲಿಲ್ವ ಬಿಡಿ, ಭಗವಂತ ನೋಡ್ತಾನೆ. ಹೀಗೆ ನಾವು ನಮ್ಮ ಕೆಲಸದಲ್ಲೇ ಇದ್ದುಕೊಂಡು, ಈಗ ಕರ್ಮ ಸನ್ಯಾಸ, ಹೌದಪ್ಪ ಈ ಓದೋದು, ಓದಾದಮೇಲೆ ನಾನು ಇಡೀ ರಾಜ್ಯಕ್ಕೆ ಫಸ್ಟ್ ಬರೋದು, ಆಮೇಲೆ ಎಲ್ಲರೂ ಸನ್ಮಾನ ಮಾಡೋದು, ಅಯ್ಯೋ ಯಾಕೆ ಬೇಕು ಈ ಗೊಂದಲ, ಇದೆಲ್ಲ ಬಂಧನ, ನಾನು ಇದೆಲ್ಲ ಒಪ್ಪಲ್ಲಪ್ಪ ಅಂತ ಕಾಡಿಗೆ ಹೋಗೋದಲ್ಲ. ಸೊ ಅಲ್ಲಿ ಇದ್ದುಕೊಂಡು ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಬೇರೆ ಯಾರ ಹೊಗಳಿಕೆ, ಯಾರ ಸನ್ಮಾನ, ಯಾರ ಫೀಡ್ಬ್ಯಾಕ್ ಯಾವುದೂ ಬೇಡ. ಕೃಷ್ಣ ಭಗವಂತನಿಗೆ ಉತ್ತರ ಕೊಡಬೇಕು, ಭಗವಂತ ಹೇಳಿದಂತೆ ನನ್ನ ಕೆಲಸವನ್ನು ನಾನು ಮಾಡಬೇಕು ಅಂದುಕೊಂಡು ನಮ್ಮ ಕೆಲಸವನ್ನು ಮಾಡಿದ್ರೆ ಆಗ ಶ್ರೇಯಸ್ಸೂ ಹೌದು, ಮೋಕ್ಷವೂ ಹೌದು. ರಾಗದ್ವೇಷ ತ್ಯಾಗದ ಜೊತೆಗೆ ಬದುಕು ಎನ್ನುವ ಜೀವನ ಸಂಗ್ರಾಮದಲ್ಲಿ ನಮ್ಮ ಕರ್ತವ್ಯದ ಮುಖೇನ ಹೋರಾಟ ಮಾಡಬೇಕು, ಅದೇ ಜೀವನ ಧರ್ಮ. ಈ ರೀತಿ ದ್ವಂದ್ವಾತೀತ ಬದುಕನ್ನು ಬಾಳುವವನು ಕರ್ಮದ ಸೆರೆಯಿಂದ ಪಾರಾಗುತ್ತಾನೆ ಅಲ್ವಾ? ಕರ್ಮದ ಸೆರೆಯಿಂದ ಪಾರಾಗ್ತಾನೆ. ನಿಮಗೆ ಗೊತ್ತಿರಲಿ, ನೀವು ಯಾವಾಗ ಕೇವಲ ನಿಮ್ಮ ಕರ್ಮವನ್ನು ನೀವು ಶ್ರದ್ಧೆಯಿಂದ ಮಾಡ್ತೀರಿ, ಯಾರನ್ನು ಮೆಚ್ಚಿಸಲಿಕ್ಕೋ, ಯಾರನ್ನು ನಿಮ್ಮ ಪರ ವಹಿಸಿಕೊಂಡು ಅಥವಾ ನಿಮಗೊಂದೆರಡು ಒಳ್ಳೆಯ ಪ್ರಶಂಸೆಯ ನುಡಿಗಳನ್ನು ಹೇಳ್ತಾರೆ ಅನ್ನೋ ಕಾರಣಕ್ಕೋ, ಅಥವಾ ಲಾಭದ ದೃಷ್ಟಿಯಿಂದಲೋ, ಅಥವಾ ಇನ್ಯಾರನ್ನು ಸೋಲಿಸಬೇಕು ಅಂತಲೋ, ಅಥವಾ ಇನ್ಯಾರಿಗೂ ನಾನೇನು ಅಂತ ತೋರಿಸಬೇಕು ಅಂತಲೋ, ನೀವು ನಿಮ್ಮ ಕರ್ಮದ ಹಿಂದೆ ಇಂಥ ಉದ್ದೇಶಗಳನ್ನಿಟ್ಕೊಂಡ್ರೆ ಆ ಕರ್ಮವೂ ನಿಮಗೆ ಬಂಧನ. ಮತ್ತು ಆ ಕರ್ಮದ ನಂತರವೂ ನೀವು ಸದಾ ಈ ದ್ವೇಷ ಅಥವಾ ಅವನ ಮುಂದೆ ನಾನು ಗೆದ್ದುಬಿಟ್ಟೆ ಅಥವಾ ನಾನು ಸೋತು ಬಿಟ್ಟೆ ಈ ಸಂಘರ್ಷದಲ್ಲಿ ಮುಂದುವರೆದು ಬಿಡ್ತೀರಿ. ಅದು ಯಾವುದೂ ಇಟ್ಕೊಳ್ಬೇಡಿ, ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿ ಅಷ್ಟೇ ಅಂತ. ಅದರಲ್ಲೂ ಹಾಗೆ ಕೇವಲ ಇದು ಭಗವಂತ ನನಗೆ ವಹಿಸಿದ ಕರ್ಮ ಅಂದುಕೊಂಡು ಮಾಡಿದ್ರೆ ಸಾಕು, ಅದರಿಂದ ನಿಮಗೆ ಹೊಸ ಪುಣ್ಯವೂ ಬರಲ್ಲ, ಹೊಸ ಪಾಪವೂ ಬರಲ್ಲ. ಅಂದರೆ ಆ ಕರ್ಮದಿಂದಲೇ ನೀವು ಬಂಧನದಿಂದ ಮುಕ್ತಿ ಇರ್ತೀರಿ. ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದ್ಕೊಂಡು ನೀವು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಆ ಒಳ್ಳೆ ಕೆಲಸವು ಮತ್ತೆ ನಿಮ್ಮನ್ನು ಈ ಸಾವು ನರಕ ಅಥವಾ ಜನನ ಮರಣದ ಚಕ್ರದಲ್ಲಿ ಮತ್ತೆ 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 ಓಡಾಡಿಸುತ್ತೆ. ಹಾಗಾಗಿ ಒಳ್ಳೆ ಕೆಲಸ ಮಾಡಿ, ಆದರೆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ ಮಾಡ್ತಿದ್ದೀನಿ ಇಷ್ಟೇ ಭಾವನೆ ಇರಬೇಕೇ ಹೊರತು ನಾನು ಮಾಡಿದೆ ಅನ್ನೋದು ಬಂತ ಮತ್ತದು ಬಂಧನ. ಅದು ಇನ್ನೂ ಮುಂದುವರೆದು ಹೇಳ್ತಾರೆ, ಯಾರೋ ಒಬ್ಬರು ಗುರುಗಳು ಹೇಳ್ತಾ ಇದ್ರು, ನೋಡಪ್ಪ ಒಂದು ವೇಳೆ ನೀನು ಗಾಡಿ ಓಡಿಸ್ತಾ ಇದೀಯ, ಯಾವುದೋ ನಾಯಿ ಇದ್ದಕ್ಕಿದ್ದಂಗೆ ಅಡ್ಡ ಬಂದುಬಿಡುತ್ತಪ್ಪ, ಆದರೆ ಸತ್ತು ಹೋಗ್ಬಿಡ್ತು. ಆದರೆ ನೀನು ಯೋಚನೆ ಮಾಡು, ನೀನು ಕೊಲ್ಲಲೇಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ರೆ ಅದು ನಿನಗೆ ಪಾಪ. ಆದರೆ ಇದು ಯಾವುದೂ ಇಲ್ಲ, ನೀನು ಯಾವುದೋ ಕೆಲಸಕ್ಕೆ ಹೊರಟಿದ್ದೆ, ನೀನು ಯಾವುದೋ ಒಂದು ಉದ್ದೇಶದಿಂದ ಹೊರಟಿದ್ದೆ, ಬಟ್ ಅದಕ್ಕೆ ಯಾವುದೋ ಒಂದು ಜೀವಿ ಅಡ್ಡ ಬಂದು ಬಲಿ ಆಗುತ್ತೋ ಅಂದರೆ ನೆನ್ಪಿಟ್ಕೋ, ಅದು ನಿನಗೆ ಪಾಪ ಅಲ್ಲ, ಅಥವಾ ಅದು ನಿನ್ನನ್ನು ಕಾಡುತ್ತೆ, ಅಥವಾ ನಿನ್ನನ್ನು ಮತ್ತೆ ಅವನು ಇನ್ನೊಂದು ಜನ್ಮದಲ್ಲಿ ಅವನೊಂದು ಗಾಡಿ ತಾಂಡ್ ನಿನ್ನನ್ನು ಕೊಲ್ತಾನೆ ಅಂತ ಅಲ್ಲ, ಅಥವಾ ಅದು ಕರ್ಮವಾಗಿ ರೆಕಾರ್ಡ್ ಆಗೋದಿಲ್ಲ. ಕೇವಲ ನಿಮಗೆ ಗಮನ ಇದ್ದಿದ್ದು, ನಿಮ್ಮ ಉದ್ದೇಶ ಇದ್ದಿದ್ದು ಭಗವಂತ ನಿಮಗೆ ಕೊಟ್ಟ ಕರ್ಮವನ್ನು ಮಾಡುವ ಕಡೆ ಮಾತ್ರ ಅನ್ನೋ ಸಮಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ನೋಡ್ಬೇಕು ಹೋಗ್ಬೇಕಪ್ಪ. ಕರ್ಮ ಏನೋ ಮಾಡ್ತಿದ್ದೀಯ ಅದ್ಭುತ,
ಕಾಮಕ್ರೋಧವನ್ನು ಬಿಟ್ಟು ಫಲಾಪೇಕ್ಷೆಗಳನ್ನು ಬಿಟ್ಟು ಆ ಕರ್ಮವನ್ನು ಖುಷಿಯಿಂದ ಶ್ರದ್ಧೆಯಿಂದ ಭಗವಂತನ ಪೂಜೆ ಎಂದುಕೊಂಡು ಮಾಡ್ತಿದ್ದೀಯ ಹೌದು ಆದರೆ ಈ ಮಧ್ಯೆ ಇತರ ಜೀವರಾಶಿಗಳ ಹಿತವನ್ನು ಬಯಸುವುದು ಮುಖ್ಯ ಆಗುತ್ತೆ ಸೊ ಯಾರೋ ಬಂದು ಇದ್ದಕ್ಕಿದ್ದಂಗೆ ನಿನ್ನ ಗಾಡಿಗೆ ಸಿಕ್ಕಿ ಏನೋ ಆಯಿತು ಅಂದಾಗ ಅದು ನಿನಗೆ ಪಾಪ ಅಂತ ಆಗಲ್ಲ ಅಥವಾ ನಿನಗೆ ಓ ನೀನು ಇವರಿಗೆ ಮಾಡಿದೀಯಾ ನಿನಗೆ ಮುಂದಾಗುತ್ತ ಹೋಗು ಅಂತ ಆಗಲ್ಲ ಅದು ನಿನ್ನಿಂದ ಆಯಿತಾ ಅವರನ್ನು ಗುಣಪಡಿಸುವ ಕಡೆ ನೀನು ಪ್ರಯತ್ನ ಮಾಡು ಅವ್ರಿಗೇನು ಕೊಡಬೇಕು ಅಥವಾ ಅವ್ರನ್ನ ಹೇಗೆ ಸರಿ ಮಾಡಬೇಕು ಆ ಕಡೆ ಪ್ರಯತ್ನ ಮಾಡಿ ಯಾಕಂದರೆ ನಿನ್ನಿಂದ ಆಗಿದೆ ಆದರೆ ನೀನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಿನ್ನ ಉದ್ದೇಶ ಅದು ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಕರ್ಮದಿಂದ ಹೊರಗಡೆ ಇದ್ದೀಯ ಅದು ನಿನಗೆ ಪಾಪವಾಗಿ ಸುತ್ತುಕೊಳ್ಳಲ್ಲ ಅಥವಾ ಪುಣ್ಯವಾಗಿ ಅದು ಸುತ್ತುಕೊಳ್ಳಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಪಾಪವಾಗಿ ಸುತ್ತಿಕೊಳ್ಳುವುದು ಮತ್ತು ಪುಣ್ಯವಾಗಿ ಸುತ್ತಿಕೊಳ್ಳುವುದು ಕೂಡ ಕೆಲವೊಮ್ಮೆ ಅದು ಬಂಧನವೇ ಅಧ್ಯಾತ್ಮ ಬೋಧಿಸುವುದು ಪುಣ್ಯವನ್ನು ಸುತ್ತಿಸ್ಕೊಳ್ಬೇಡಿ ಏ ಪುಣ್ಯ ಸಿಗುತ್ತೆ ಮಾಡಿ ಪುಣ್ಯ ಬೇಡಪ್ಪ ಆಧ್ಯಾತ್ಮಿಕರು ಹೇಳ್ತಾರಂತೆ ಈಗ ಸಂಸಾರಿಗಳು ಏ ನಿಮಗೆ ಪುಣ್ಯ ಸಿಗುತ್ತೆ ಮಾಡ್ರಪ್ಪ ಅಂದರೆ ಹೌದಾ ಆಯಿತು ಆಯಿತು ಅಂತ ಆಧ್ಯಾತ್ಮಿಕರು ಹೇಳ್ತಾರೆ ಅಯ್ಯೋ ನನಗೆ ಪುಣ್ಯನೇ ಬೇಡ ಅಂತ ಯಾಕಂದರೆ ಪುಣ್ಯವೂ ಬಂಧನವೇ ಅಂತ ಗೊತ್ತಾಗ್ಬಿಟ್ಟಿದೆ ಈಗ ನನಗೆ ಪುಣ್ಯನೂ ಬೇಡ ಹಾಗಂತ ನಾನು ಒಳ್ಳೆ ಕೆಲಸ ಮಾಡದೇ ಇರೋದಾ ಪುಣ್ಯ ಬೇಡ ಅಂತ ಒಳ್ಳೆ ಕೆಲಸ ಮಾಡಬೇಕು ಆದರೆ ಅಲ್ಲಿ ಯಾವುದೇ ಪುಣ್ಯದ ಅಪೇಕ್ಷೆ ನನಗಿರಲಿಲ್ಲ ಅಷ್ಟೇ ನೋಡಿ ಎಷ್ಟು ತೀಕ್ಷ್ಣವಾಗಿದೆ ಇದು ಈ ಜ್ಞಾನ ಇದೇನಪ್ಪ ನಾವು ಪುಣ್ಯ ಒಳ್ಳೆಯದು ಪುಣ್ಯ ಬಂದರೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ದು ಪುಣ್ಯವೂ ಬಂಧನವೇ ಅಲ್ಲಪ್ಪ ಇದು ಯಾಕಂದರೆ ಪುಣ್ಯ ಅದ್ಭುತ ಅನ್ನೋದಾಗಿದ್ದರೆ ಕೃಷ್ಣನೇ ಹೇಳ್ತಿದ್ದ ನೋಡಪ್ಪ ಅರ್ಜುನ ನೀನು ಈ ಯುದ್ಧ ಮಾಡು ಈ ಕೆಟ್ಟವರನ್ನು ಸಂಹಾರ ಮಾಡಿ ಒಳ್ಳೆಯವ್ರಿಗೆಲ್ಲ ಒಳ್ಳೆಯವರು ಒಳ್ಳೆ ಪ್ರಜೆಗಳಿದ್ದಾರಲ್ಲಪ್ಪ ಅವ್ರಿಗೆಲ್ಲ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ನೆಮ್ಮದಿಯಾಗಿರ್ಲಿಕ್ಕೆ ಅವಕಾಶ ಮಾಡಿಕೊಡು ನೀನು ಪುಣ್ಯ ಸಿಗುತ್ತೆ ಅಂತ ಕೃಷ್ಣನೇ ಹೇಳಬೇಕಿತ್ತು ಕೃಷ್ಣ ಹಂಗೆ ಹೇಳಲಿಲ್ಲ ನೋಡಪ್ಪ ನೀನು ಪುಣ್ಯನೂ ಅಂದ್ಕೊಳ್ಬೇಡ ಪಾಪನೂ ಅಂದ್ಕೊಳ್ಬೇಡ ನಾನು ಹೇಳ್ತಿದ್ದೀನಿ ಸುಮ್ಮನೆ ನೀನು ಪಾಡಿಗೆ ಯುದ್ಧ ಮಾಡು